हलो फ्रेंड्स वेलकम बैक टू मई चानल किशोर लॉक्स एंड रेसिपी चानल नानु किशोर दिन नित्य नमगे चित्रान्न अथवा टोमेटो भात तिंदु बेसर आगिद्रे सिंपल एंड स्पेशल रेसिपी नीवु ट्राई माडबहुदु इदु आनियन राइस ईरुळ्ळि राइस अंत हेळ्तीवि सो इदु माडलिक्के बहळ सुलभ हागे ब्याचुलर्स गे होसदागि अडिगे कलियोरिगे कूड इदु बहळ ईजी आगुत्ते ओम्मे नीवु ट्राई माडि ನಿಮ್ಮ ಅನಿಸಿಕೆಯನ್ನು ಹೇಳಿ ಬನ್ನಿ ಇದಕ್ಕೆ ಏನೇನು ಬೇಕಂತ ಹೇಳ್ತೀನಿ ಮೊದಲಿಗೆ 2 ಕಪ್ ರೈಸನ್ನು 2 ಜನಕ್ಕಾಗುವಷ್ಟು ಮಾಡ್ತಾ ಇದ್ದೀನಿ 2 ಅಥವಾ 3 ಈರುಳ್ಳಿಯನ್ನು ತಗೊಳ್ಬೇಕು ಸಾಸಿವೆ ಕಾಲು ಚಮಚ ಜೀರಿಗೆ ಕಾಲು ಚಮಚ ಅರಿಶಿನದ ಪುಡಿ 1 ಕಾಲು ಚಮಚ ಖಾರದ ಪುಡಿ ಅರ್ಧ ಅಥವಾ 1 ಚಮಚ ಒಣಮೆಣಸು 2 4 ಕರಿಬೇವಿನ ಸೊಪ್ಪು 1-15 ಎಲೆ ಕೊತ್ತಂಬರಿ ಸೊಪ್ಪು 1-2 ಚಮಚ ಹೆಚ್ಚಿಟ್ಟಿರುವಂಥದ್ದು ಎಣ್ಣೆ 1-3 ಚಮಚ ಬೇಕಾಗುತ್ತೆ ದೊಡ್ಡ ಚಮಚದಲ್ಲಿ ನಿಂಬೆ ರಸ ಅರ್ಧ ಹೋಳ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಇದನ್ನು ಮಾಡಲಿಕ್ಕೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಪ್ಯಾನಿಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸಿಡಿಬೇಕು ನಂತರ ಇದಕ್ಕೆ ಒಣಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಣಮೆಣಸನ್ನು ನಾನು ಈ ರೀತಿಯಾಗಿ 2 ಭಾಗ ಮಾಡಿ ಮುರಿದು ಬಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು 15 ಸೆಕೆಂಡ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಗ್ಗರಣೆ ಸೊಪ್ಪು ಒಗ್ಗರಣೆ ಸೊಪ್ಪು ಹಾಕಿದ ತಕ್ಷಣ ಇದನ್ನು ಮತ್ತೆ ಬೇಯಿಸಲಿಕ್ಕೆ ಇಲ್ಲ ಡೈರೆಕ್ಟಾಗಿ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಇಲ್ಲದಿದ್ದರೆ ಅದು ಕಪ್ಪ ಆಗ್ತದೆ ಈ ರೀತಿಯಾಗಿ 2-3 ಈರುಳ್ಳಿಯನ್ನು ಸಣ್ಣದಾಗಿ ಸ್ಲೈಸಾಗಿ ಉದ್ದುದ್ದಕ್ಕೆ ನಾನು ಹೆಚ್ಕೊಂಡಿದ್ದೀನಿ ಆದಷ್ಟು ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಈರುಳ್ಳಿ ರೈಸಲ್ಲಿ ಬಹಳ ಚೆನ್ನಾಗಿರುತ್ತೆ ಈ ಈರುಳ್ಳಿ ಬೇಯಿಸಲಿಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಬೇಯಿಸೋದ್ರಿಂದ ಈರುಳ್ಳಿ ಬೇಗನೆ ಬೇಯುತ್ತೆ ಹಾಗೇನೆ ಇದನ್ನು ಚಿತ್ರಾನ್ನಕ್ಕಾಗುವ ಹಾಗೆ ಬೇಯಿಸುವಾಗಿಲ್ಲ ಇದನ್ನು ಸ್ವಲ್ಪ ಜಾಸ್ತಿನೇ ಬೇಯಿಸಬೇಕಾಗುತ್ತೆ ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಬೇಯಿಸ್ಕೊಳ್ಬೇಕು ಆಗಲೇ ಈ ಒಂದು ರೈಸಲ್ಲಿ ಬಹಳ ರುಚಿ ಹೆಚ್ಚಿರುತ್ತೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು 3-4 ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ತಿರುಗಿಸ್ತಾ ಇರಿ ನೋಡಿ ಇದೀಗ ಈರುಳ್ಳಿ ಬೆಂದಿದೆ ಟ್ರಾನ್ಸ್ಪರೆಂಟ್ ಆಗಿದೆ ಆದರೆ ಇನ್ನೂ ಸ್ವಲ್ಪ ಬೇಯಿಸ್ಕೊಳ್ಬೇಕು ನೋಡಿ ಈ ಹದಕ್ಕೆ ಬೇಯಿಸ್ಕೊಳ್ಬೇಕಾಗಿದೆ ಲೈಟಾಗಿ ಬ್ರೌನ್ ಆಗಬೇಕು ಇಲ್ಲಾಂದರೆ ಗೋಲ್ಡನ್ ಕಲರಲ್ಲಿ ಬರಬೇಕು ನಿಮ್ಗೆ ತೋರಿಸ್ತಾ ಇರ್ತೀನಿ ನೋಡ್ತಾ ಇರ್ಬೋದು ನೀವಿಲ್ಲಿ ಕಲರ್ ಚೇಂಜ್ ಆಗಿದೆ ಈ ಹಂತವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗಿದೆ ಸರಿಸುಮಾರು 4 ನಿಮಿಷ ಇದಕ್ಕೆ ಟೈಮ್ ತೊಗೊಂಡಿದೆ ಈರುಳ್ಳಿ ಬೇಯಿಸಲಿಕ್ಕೆ ಇಷ್ಟಾದರೆ ಸಾಕು ಈಗ ಕಾಲು ಚಮಚ ಅರಿಶಿಣ ಮತ್ತು ಅರ್ಧ ಚಮಚ ಖಾರದ ಪುಡಿಯನ್ನು ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲಾ ಪುಡಿ ಹಾಕಿದ ತಕ್ಷಣ ನೀವು ಜಾಸ್ತಿ ಹೊತ್ತು ಇದನ್ನು ಬೇಯಿಸಲಿಕ್ಕೆ ಇಲ್ಲ ಒಂದು 10-15 ಸೆಕೆಂಡ್ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗ್ತದೆ ಇಲ್ಲದಿದ್ದರೆ ಕಪ್ಪಾಗ್ತದೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣ ಇದಕ್ಕೆ ನಾವು ಬಿಡಿಸಿಟ್ಟಿರುವಂಥ ಅನ್ನವನ್ನು ಹಾಕ್ಕೊಳ್ಬೇಕು ಬಿಡಿಸಿಟ್ಟಿರುವ ಅನ್ನ ಅಂತೇಳಿದರೆ ನಾನು ಮುಂಚೆನೇ ಮಾಡಿಟ್ಟಿರುವ ಅನ್ನ ತಣ್ಣಗಾಗಿದೆ ನೀವು ಇಮಿಡಿಯೇಟಾಗಿ ಮಾಡಿರೋ ಅನ್ನ ಆದರೆ ಸ್ವಲ್ಪ ಒಂದು ಪ್ಲೇಟಿಗೆ ಹರಡಿಕೊಂಡು ಆಮೇಲೆ ಇದಕ್ಕೆ ಸೇರಿಸಬೇಕಾಗುತ್ತೆ ಈ ರೀತಿಯಾಗಿ ಉದುದ್ದಾಗಿದ್ದರೆ ಯಾವುದೇ ರೈಸ್ ಐಟಮಲ್ಲಿ ರೈಸ್ ಬಹಳ ಚೆನ್ನಾಗಿರುತ್ತದೆ ಮುದ್ದೆಯಾಗಿ ಬೇಯಿಸಲಿಕ್ಕೆ ಹೋಗಬಿಡಿ ಈಗ ಇದನ್ನು ಚೆನ್ನಾಗಿ ಒಂದಕ್ಕೊಂದು ಹೊಂದು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಅನ್ನ ಮಾಡುವಾಗಲೇ ಉಪ್ಪು ಹಾಕಿದ್ರಿಂದ ಉಪ್ಪು ಸರಿಯಾಗಿದೆ ನಿಮಗೇನಾದರೂ ಉಪ್ಪು ಕಡಿಮೆ ಬಿದ್ದಿದ್ರೆ ಸ್ವಲ್ಪ ಈಗ ಸೇರಿಸ್ಕೊಳ್ಬೋದು ಉಪ್ಪಿನ ಹದವನ್ನು ನೋಡಿಕೊಂಡು ಚೆಕ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಒಗ್ಗರಣೆ ಮತ್ತು ಅನ್ನ ಎರಡೂ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನದೊಂದು ಸಣ್ಣ ಮನವಿ ಇದೆ ಯಾರೆಲ್ಲ ಈ ಚಾನಲ್ಗೆ ಹೊಸದಾಗಿ ನೋಡ್ತಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೋಡಿ ನ್ಯೂ ಕಮರ್ಸನ್ನು ಬೆಳೆಸಿ ಅಂತ ಹೇಳ್ತಿದ್ದೀನಿ ನೋಡಿ ಇದು ಆಗಿದೆ ಈಗ ಗ್ಯಾಸ್ ಸ್ಟೌವನ್ನು ಆಫ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಹೋಳು ಲಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಇವೆರಡನ್ನೂ ಕೂಡ ಗ್ಯಾಸ್ ಸ್ಟೌವ್ ಆಫ್ ಆದಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲದಿದ್ದರೆ ಕಹಿ ಬರುತ್ತೆ ಈ ರೀತಿಯಾಗಿ ನಾನು ಹಾಕ್ಕೊಂಡಾಗ ತಕ್ಷಣ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲೂ ಗಂಟುಗಳೇ ಇಲ್ಲದೆ ಹಾಗೆ ನೋಡ್ಕೊಳ್ಳಿ ನೋಡಿ ಇದಾಗಿದೆ ಈಗ ಸರ್ವ್ ಮಾಡಲಿಕ್ಕೆ ಇದು ಕೂಡ ರೆಡಿಯಾಗಿದೆ ತಿನ್ನಲಿಕ್ಕೆ ಕೂಡ ಬಹಳ ಚೆನ್ನಾಗಿರುತ್ತೆ ಪ್ರತಿನಿತ್ಯ ನಿಮಗೆ ಚಿತ್ರಾನ್ನ ತಿಂದು ಬೇಸರ ಆಗಿದ್ದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಒಗ್ಗರಣೆಗೆ ಯಾವುದೇ ರೀತಿಯಾಗಿ ನಮಗೆ ಉದ್ದಿನಬೇಳೆ ಕಡಲೆಬೇಳೆ ಬೇಕಾಗೋದಿಲ್ಲ
ನೋಡಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಕಲರ್ಫುಲ್ ಆಗಿದೆ, ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಪ್ರತಿನಿತ್ಯನಿಗೂ ಮಾಡಲಿಕ್ಕೆ ಇಷ್ಟಪಡ್ತೀರಾ. ಈ ಲಾಕ್ಡೌನ್ ಟೈಮಲ್ಲಿ ಬಹಳಷ್ಟು ಸಾಮಗ್ರಿಗಳ ಕೊರತೆ ಇರೋದರಿಂದ ಈ ರೀತಿಯಾಗಿ ಸಿಂಪಲ್ ಸಿಂಪಲ್ ಅಡುಗೆಗಳನ್ನು ಮಾಡಿ ತಿನ್ನೋದರಿಂದ ಬಹಳ ಚೆನ್ನಾಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಎಲ್ಲ ವಿಡಿಯೋಗಳಿಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.